ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಬ್ರಹ್ಮಾಂಡದಲ್ಲಿ ಸೃಷ್ಟಿ ಸ್ಥಿತಿ ಮತ್ತು ಲಯಕಾರಕರು ಬ್ರಹ್ಮ ವಿಷ್ಣು ಮಹೇಶ್ವರರು. ಇವರೇ ಬ್ರಹ್ಮಾಂಡದ ತ್ರಿಮೂರ್ತಿಗಳು. ಜೀವಿಗಳ ಹುಟ್ಟು ಜೀವನ ಮತ್ತು ಅಂತ್ಯಕ್ಕೆ ಕಾರಣಕರ್ತರೆ ಈ ಬ್ರಹ್ಮಾಂಡದ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು. ವೀಕ್ಷಕರೇ, ಇನ್ನು ಭೈರವ ನಟರಾಜ ಪಶುಪತಿ ಕೇದಾರ ಭೋಲೆನಾಥ ಸ್ಮಶಾನವಾಸಿ ಸದಾಶಿವ ಗಂಗಾಧರ ನಿರಂಜನ ಶಂಕರ ಹೀಗೆ ನೂರಾರು ಹೆಸರುಗಳಲ್ಲಿ ಕರೆಯುವ ಆ ಪರಮೇಶ್ವರನನ್ನ ಆ ಶಿವನನ್ನ ಭೂಲೋಕದಲ್ಲಿ ಭಕ್ತರು ಪೂಜಿಸುವುದು ಮೂರ್ತಿ ರೂಪಕ್ಕಿಂತ ಹೆಚ್ಚಾಗಿ ಲಿಂಗದ ರೂಪದಲ್ಲಿ. ಸ್ನೇಹಿತರೆ, ಭೂಲೋಕದಲ್ಲಿ ಆ ಕೈಲಾಸವಾಸಿಗೆ ಭಕ್ತಾದಿಗಳು ಲಕ್ಷಾಂತರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಈ ರೀತಿ ನಿರ್ಮಿಸಿರುವ ಲಕ್ಷಾಂತರ ದೇವಾಲಯಗಳಲ್ಲಿ ಒಂದೊಂದು ದೇವಾಲಯಗಳು ವಿಭಿನ್ನ ಆಕರ್ಷಕ ವೈಶಿಷ್ಟ್ಯತೆಯಿಂದ ಕೂಡಿದೆ. ಇನ್ನು ಭಾರತದಲ್ಲಿನ ಎಲ್ಲ ಜ್ಯೋತಿರ್ಲಿಂಗ ದೇವಾಲಯಗಳನ್ನೊಮ್ಮೆ ನೋಡಿದಾಗ ಎಲ್ಲವೂ ವಿಭಿನ್ನವಾಗಿ ಆಕರ್ಷಕವಾಗಿ ನಿರ್ಮಾಣಗೊಂಡಿವೆ. ಹಾಗೂ ಈ ಆಕರ್ಷಕವಾದ ದೇವಾಲಯಗಳಲ್ಲಿ ಪ್ರತಿನಿತ್ಯವೂ ಆ ಕೈಲಾಸವಾಸಿಯನ್ನ ಆರಾಧಿಸಲಾಗುತ್ತಿದೆ. ವೀಕ್ಷಕರೇ, ಈ ರೀತಿಯಾಗಿ ಆಕರ್ಷಕವಾಗಿ ಕಣ್ಮನಸೂರೆಗೊಳ್ಳುವ ರೀತಿಯಲ್ಲಿ ನಿರ್ಮಾಣವಾಗಿರುವ ಶಿವಲಿಂಗಾಕಾರದ ಒಂದು ದೇವಾಲಯದ ಬಗ್ಗೆ ಇಂದು ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ. ವೀಕ್ಷಕರೇ, ಈ ಆಕರ್ಷಕವಾದ ಶಿವಲಿಂಗಾಕಾರದ ದೇವಾಲಯವಿರುವ ಗ್ರಾಮವು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಗಡಿಭಾಗದಲ್ಲಿದೆ. ಈ ಗ್ರಾಮದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಆಂಧ್ರಪ್ರದೇಶದ ಮಡಕಶಿರದ ಗಡಿಭಾಗ ಸಿಗುತ್ತದೆ. ಸ್ನೇಹಿತರೆ, ಬನ್ನಿ ಈ ಆಕರ್ಷಕವಾದ ಶಿವಲಿಂಗಾಕಾರದ ದೇವಾಲಯದ ಕಡೆ ನಮ್ಮ ಪ್ರಯಾಣ ಬೆಳೆಸೋಣ. ವೀಕ್ಷಕರೇ, ಈ ಆಕರ್ಷಕವಾದ ವರ್ಣಮಯವಾಗಿ ನಿರ್ಮಾಣವಾಗಿರುವ ಈ ಶಿವಲಿಂಗಾಕಾರದ ದೇವಸ್ಥಾನವಿರುವುದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯಲ್ಲಿರುವ ತಾಡಿ ಗ್ರಾಮದಲ್ಲಿ. ವೀಕ್ಷಕರೇ, ಬೆಂಗಳೂರಿನಿಂದ ಕೊರಟಗೆರೆ ಮಾರ್ಗವಾಗಿ ಮಧುಗಿರಿಯನ್ನು ತಲುಪಿ ಮಧುಗಿರಿಯಿಂದ ಐಡಿಹಳ್ಳಿ ಹೋಬಳಿಯನ್ನು ತಲುಪಬೇಕು. ನಂತರ ಅಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ತಾಡಿ ಗ್ರಾಮವಿದೆ. ವೀಕ್ಷಕರೇ, ಮಧುಗಿರಿಯಿಂದ ತಾಡಿ ಗ್ರಾಮಕ್ಕೆ KSRTC ಬಸ್ ವ್ಯವಸ್ಥೆ ಹಾಗೂ ಖಾಸಗಿ ಬಸ್ ವ್ಯವಸ್ಥೆ ಇದೆ. ವೀಕ್ಷಕರೇ, ಈ ಆಕರ್ಷಕವಾದ ಶಿವಲಿಂಗಾಕಾರದ ದೇವಾಲಯದ ವಿಶೇಷತೆ ಏನೆಂದರೆ, ಈ ದೇವಾಲಯದಲ್ಲಿ ಪೂಜೆಗೊಳಪಡುತ್ತಿರುವುದು ಪಾರ್ವತಿ ಸ್ವರೂಪಿಣಿಯಾದ ಶ್ರೀ ತಾಯಿ ವೀರನಾಗಮ್ಮ ದೇವಿ. ಹೌದು ವೀಕ್ಷಕರೇ, ಶ್ರೀ ತಾಯಿ ವೀರನಾಗಮ್ಮ ದೇವಿ ಈ ಕ್ಷೇತ್ರದಲ್ಲಿ ನೆಲೆಸಿ ಲಕ್ಷಾಂತರ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಭಕ್ತರ ಮನದಲ್ಲಿ ತಾಯಿ ರಾರಾಜಿಸುತ್ತಿದ್ದಾಳೆ. ವೀಕ್ಷಕರೇ, ಶ್ರೀಕ್ಷೇತ್ರವನ್ನು ತಲುಪಿದ್ದಾಯಿತು. ಈಗ ಶ್ರೀಕ್ಷೇತ್ರವನ್ನೊಮ್ಮೆ ಕಣ್ತುಂಬಿಕೊಳ್ಳೋಣ.
ಲಾಯಿರಿ. ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವತ್ರ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮಸ್ತುತೆ. ಇದು ಸುಮಾರು ವರ್ಷದ ತಾಡಿ ವೀರನಾಗಮ್ಮ ದೇವರು ಅಂತೇಳಿ ಸ್ಥಾಪನೆ ಆಗಿರೋದು. ಇತಿಹಾಸ ಅಂದರೆ ಭಾಳ, ಇದು ಒಂದು ಸುಮಾರು ಅಂದರೆ 700-800 ವರ್ಷದ ಹಿಂದ್ಗಡೆ ಚೋಳರ ಕಾಲದ ದೇವಸ್ಥಾನ. ಹಾಗಾಗಿ ಇದು ಮೂಲತಃ ನಮ್ಮ ಒಡೆಯ ವೀರಕ್ಯಾತ್ರಾಯ ಉಲ್ಪೆಮ್ಮಿಗರಾಯ ವೀರಕ್ಯಾತ್ರಾಯ ಉದ್ದಿಗರಾಯ ಅಂದ್ಬಿಟ್ಟು ಮೂವರು ಈ ಸಂಸ್ಥಾನದ ಪವಾಡ ಪುರುಷರು ಇವರು. ಹಾಗಾಗಿ ಇವರು ಕೆಳಗಡೆ ಇರೋರು ವೀರನಾಗಮ್ಮ ವೀರನಾಗಪ್ಪ ಅವರು ಎಲ್ಲ ದೈವ ಸಂಭೂತದಿಂದ ನಡೆದಂಥವು. ನಮ್ಮ ಮೇಲುಗಡೆ ಇರೋವಂಥದ್ದು ಶಿರವಾಳ ಸಿದ್ದರಾಮೇಶ್ವರ ಹಾಗೂ ಅವರು ಪೂಜ್ಯ ಸ್ಥಾನದಲ್ಲಿರುವಂತಹ ಪದ್ಮನಾಭದೇವಿ ಬೈಚಪ್ಪ ಅಂದ್ಬಿಟ್ಟು, ಅಂದರೆ ವೀರಕ್ಯಾತ್ರಾಯನವರ ತಂದೆ ತಾಯಿ ವೀರಕ್ಯಾತ್ರಾಯರವರ ಮಗ ವೀರನಾಗಪ್ಪ, ಅವರ ಮಗನ ಸೊಸೆ ನಾಗಮ್ಮ. ಪವಾಡ ಪುರುಷರಿಂದ ನಡೆದಂಥ ದೇವಸ್ಥಾನ ಇದು. ಗೆದ್ದಂಥ ಸ್ಥಳಗಳೇ ಇವೆಲ್ಲನ. ಹಾಗಾಗಿ ಸುಮಾರು ಈಗ ದೇವಸ್ಥಾನ ಆರಂಭವಾದಾಗ ಸುಮಾರು ಅಂದರೆ ಇವರು ಪಟ್ಟದ ಪೂಜಾರಿಗಳಾದಂತಹ ಈಗಾಗಲೇ ಒಂದು 6-7 ತಲೆ ಆಗಿದೆ. ಈಗ ನಮ್ದಾಗಲೇ ಮತ್ತೆ 8. ಇದಕ್ಕೆ ಮುಂದೆ ಏನು ನಡೆದೈತಿ ಅಂತ ಗೊತ್ತಿಲ್ಲ. ಸೊ ಈಗ ಸಾಕ್ಷಿಗಳಂತ ಅಂದರೆ ನಮ್ಮ ಕುರುಗಳು, ಅವರು ಪಟ್ಟದ ಪೂಜಾರಿಗಳು, ಸಮಾಧಿಗಳು ನಮಗೆ ಲೆಕ್ಕ ಇರುತ್ತೆ. ಹಾಗಾಗಿ ದೇವಸ್ಥಾನದ ಇತಿಹಾಸ ಅಂದರೆ ಇನ್ನೂ ಭಾಳಷ್ಟು ಇದೆ. ಅದನ್ನು ಒಂದು ಹೊಸ ಕನ್ನಡದಲ್ಲಿ ತರೋಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದ ಕಾರಣ ಈಗಿನ ಪರಿಸ್ಥಿತಿಯಲ್ಲಿ ಈ ದೇವಸ್ಥಾನ ಈಗ ಇಷ್ಟು ಮುಂದುವರ್ಕೊಂಡು 2004 ಸ್ಟಾರ್ಟಾಗಿ ಈ ಹೊಸ ದೇವಸ್ಥಾನ ಶಿವಲಿಂಗ ಆಕಾರ ಒಂದು ನವೀನ ರೀತಿಯಲ್ಲಿ ಬಂದಂತಹ ದೇವಸ್ಥಾನ. ಹಾಗಾಗಿ ಇದು ದೇವಸ್ಥಾನ ಮೂಲತಃ ನಾವು ಗರ್ಭಗುಡಿ ಏನೂ ಚೇಂಜ್ ಮಾಡಿಲ್ಲ, ಏನು ಅದನ್ನು ಬದಲಾವಣೆ ಮಾಡಿಲ್ಲ. ಅದೇ ದೇವಸ್ಥಾನ ಹಾಗೇ ಇದೆ. ಅದಕ್ಕೆ ಕಾಂಪೌಂಡ್ ಒಂದು ಓಪನ್ ಮಾಡಿ ಮತ್ತೆ ಶಿವಲಿಂಗ ಆಕಾರ, ಅವರು ಶಿವಭಕ್ತರಾಗಿರೋದಕ್ಕೋಸ್ಕರ ಶಿವಲಿಂಗ ಆಕಾರವಾಗಿ ನಾವು ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ದೀವಿ. 2016 ನಮ್ಮ ದೇವಸ್ಥಾನವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ದೇವ್ರ ಬಂಡಿಗಳಂತ ಸೇರಿದಂಥ 33 ಬಂಡಿಗಳು, ಅದರಲ್ಲಿ 7 ಬಂಡಿ ವಡ್ಗೆರೆಗೆ ಸೇರಿದವು, ಇನ್ನು 26 ಬಂಡಿ ನಮ್ಮ ತಾಡಿ ಸಂಸ್ಥಾನಕ್ಕೆ ಸೇರ್ತಂಥವು. ಹಾಗಾಗಿ ಇದು ಪ್ರತಿ ಯುಗಾದಿ ಹಬ್ಬದಲ್ಲಿ ಜಾತ್ರೆ ಇರುತ್ತೆ, ಕಾರ್ತಿಕ ಮಾಸದಲ್ಲಿ ಜಾತ್ರೆ ದೇವರಿರುತ್ತೆ. ಹಾಗಾಗಿ ಪ್ರತಿ ಸೋಮವಾರ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇದ್ದಾವೆ. ಅನ್ನದಾಸೋಹ ಇದೆ. ಇದು ಭಕ್ತಾದಿಗಳು ಡಿಸ್ಟಿಕ್ಕಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ ಅರ್ಧ ಜಿಲ್ಲೆನೇ ಇದೆ. ಕರ್ನಾಟಕದಲ್ಲಿ ಅರ್ಧ ರಾಜ್ಯ ಇದೆ. ಆಂಧ್ರ ಪ್ರದೇಶದಲ್ಲಂತೂ ಮಡಾಕ್ಷರ ತಾಲೂಕು ಇದೆ. ಅನಂತಪುರ ಡಿಸ್ಟಿಕ್ಕಲ್ಲಿ ಇದ್ದಾರೆ, ಪೆನಗೊಂಡೆ ಎಲ್ಲ ಇದ್ದಾರೆ. ಆದರೆ ಇತರೆ ಭಕ್ತಾದಿಗಳೂ ಸಾಕಷ್ಟು ಜನ ಇಲ್ಲಿ ಈ ದೇವರಿಗೆ ನಡ್ಕೊಳ್ಳೋಕ್ಕಂಥ ಪದ್ಧತಿ ಇದೆ, ನಡ್ಕಂತಾರೆ. ವೀಕ್ಷಕರೇ, ಈ ದೇವಾಲಯವು ಕೇವಲ ಸೋಮವಾರದ ದಿನದಂದು ಮಾತ್ರ ತೆರೆದಿರುತ್ತದೆ. ಉಳಿದ ದಿನಗಳಲ್ಲಿ ಈ ದೇವಾಲಯವನ್ನು ತೆರೆಯುವುದಿಲ್ಲ. ಕಾರ್ತಿಕ ಮಾಸದಲ್ಲಿ ಎಲ್ಲ ದಿನಗಳಲ್ಲಿಯೂ ಸಹ ಈ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತದೆ. ವೀಕ್ಷಕರೇ, ಪ್ರತಿ ಸೋಮವಾರ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಅನ್ನದಾಸೋಹವಿರುತ್ತದೆ. ವೀಕ್ಷಕರೇ, ಆ ತಾಯಿಯು ಎಲ್ಲ ಸಕಲ ಸಮೃದ್ಧಿಗಳನ್ನು ತಮಗೆ ಕರುಣಿಸಲಿ ಎಂದು ಹೇಳುತ್ತಾ, ವೀಕ್ಷಕರೇ, ಶ್ರೀ ಕ್ಷೇತ್ರಕ್ಕೊಮ್ಮೆ ಭೇಟಿ ನೀಡಿ ಶ್ರೀ ವೀರನಾಗಮ್ಮ ತಾಯಿ ದೇವಿಯ ಕೃಪೆಗೆ ಪಾತ್ರರಾಗಿ ಎಂದು ತಿಳಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ನಮ್ಮ ಥ್ಯಾಂಕ್ ಯು ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.